ಜವಾಬ್ದಾರಿ ಎಲ್ಲರದ್ದಾಗಿದೆ. ವೀಕ್ಷಕರೇ, ದಿನದಲ್ಲಿ ನಡೆದಂತಹ ಪ್ರಮುಖ ಸುದ್ದಿಗಳನ್ನು ಇದೀಗ ಒಂದೊಂದೇ ನೋಡ್ತಾ ಹೋಗೋಣ. ರಾಜ್ಯ ಬಿಜೆಪಿ ಕುರ್ಚಿ ಕಚ್ಚಾಟಕ್ಕೆ ಇಂದೇ ಫುಲ್ ಸ್ಟಾಪ್ ಬೀಳುತ್ತಾ ನಾಯಕತ್ವ ಬದಲಾವಣೆ ಗೊಂದಲವನ್ನ ಉಸ್ತುವಾರಿ ಅರುಣ್ ಸಿಂಗ್ ಇಂದೇ ಅಂತ್ಯ ಮಾಡ್ತಾರಾ ಅನ್ನೋ ಗುಸುಗುಸು ಶುರುವಾಗಿದೆ. ಯಾಕಂದ್ರೆ ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ನೇತೃತ್ವದಲ್ಲಿ ಕೋರ್ ಕಮಿಟಿ ಸಭೆ ನಡೀತಾ ಇದೆ. ಸಿಎಂ ಸೇರಿದಂತೆ ಎಲ್ಲಾ ಸದಸ್ಯರು ಇದರಲ್ಲಿ ಭಾಗಿಯಾಗಿದ್ದಾರೆ. ಈಗಾಗಲೇ ಶಾಸಕರು ಸಚಿವರ ಅಭಿಪ್ರಾಯ ಸಂಗ್ರಹಿಸಿರೋ ಅರುಣ್ ಸಿಂಗ್ ಸಿಎಂ ಪರ ವಿರೋಧ ಬಣಗಳಿಂದ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಕೋರ್ ಕಮಿಟಿ ಸಭೆಗೂ ಮುನ್ನ ಬಿಜೆಪಿ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ಅವರನ್ನ ಶಾಸಕ ಅರವಿಂದ ಬೆಲ್ಲದ ಭೇಟಿ ಮಾಡಿದ್ದಾರೆ. ಬೆಲ್ಲದ್ ಮತ್ತು ಅರುಣ್ ಸಿಂಗ್ ಏನ್ ಮಾತನಾಡಿದ್ರು ಅನ್ನೋದರ ಬಗ್ಗೆ ನ್ಯೂಸ್ 18 ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಮಾಹಿತಿ ಸಿಕ್ಕಿದೆ. ನಾಯಕತ್ವ ಬದಲಾವಣೆ ಬಗ್ಗೆ ದೂರು ನೀಡಿಲ್ಲ, ನಾನು ಸಿಎಂ ಆಗಲು ಹೊರಟಿಲ್ಲ ಅಂತ ಅರವಿಂದ ಬೆಲ್ಲದ್ ಹೇಳಿದ್ದಾರೆ. ಅಲ್ಲದೆ ರಾಜ್ಯದ ನಾಯಕರು ನನ್ನ ಮನವಿಗೆ ಸ್ಪಂದಿಸಿಲ್ಲ, ಇದೇ ಕಾರಣಕ್ಕೆ ನಾನು ಹೈಕಮಾಂಡ್ ಕದ ತಟ್ಟಿದೆ. ಮುಂದೆ ಪಕ್ಷ ಅಧಿಕಾರಕ್ಕೆ ಬರಲು ಕೆಲ ಬದಲಾವಣೆ ಆಗಬೇಕು, ನಿಷ್ಠಾವಂತ ಶಾಸಕರೇ ಶಾಸಕಾಂಗ ಪಕ್ಷದ ಸಭೆಗೆ ಆಗ್ರಹಿಸಿದ್ದಾರೆ. ನನ್ನನ್ನು ಪಕ್ಷ ವಿರೋಧಿ ಅಂತ ಬಿಂಬಿಸಲಾಗ್ತಾ ಇದೆ, ನಾನು ಪಕ್ಷದ ಚೌಕಟ್ಟು ಮೀರಿ ಎಂದೂ ಹೋಗಿಲ್ಲ ಅಂತ ಅರವಿಂದ ಬೆಲ್ಲದ್ ಹೇಳಿದ್ದಾರಂತೆ. ಇನ್ನು ಬೆಲ್ಲದ್ ಆರೋಪಕ್ಕೆ ಅರುಣ್ ಸಿಂಗ್ ನೀವು ಸಿಎಂ ಆಗಲು ಹೊರಟಿದ್ದೀರಾ ಅಂತ ಬಿಂಬಿತ ಆಗ್ತಿದೆ. ಗುಂಪುಗಾರಿಕೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡಬಾರದು, ಏನೇ ಇದ್ರೂ ರಾಜ್ಯಾಧ್ಯಕ್ಷರ ಬಳಿ ಚರ್ಚೆ ಮಾಡಿ, ಯಾವುದೇ ಕಾರಣಕ್ಕೂ ಬಹಿರಂಗ ಹೇಳಿಕೆ ಕೊಡಬಾರದು, ಪದೇ ಪದೇ ನೀವು ದೆಹಲಿಗೆ ಬರಬಾರದು ಅಂತ ಅರವಿಂದ ಬೆಲ್ಲದ್ಗೆ ಅರುಣ್ ಸಿಂಗ್ ಸೂಚನೆಯನ್ನ ಕೊಟ್ಟಿದ್ದಾರಂತೆ. ಸಿಎಂ ಪುತ್ರ ವಿಜಯೇಂದ್ರ ವಿರುದ್ಧ 20,000 ಕೋಟಿ ಡೀಲ್ ಆರೋಪ ಸಂಬಂಧ ವಿಜಯೇಂದ್ರಗೆ ಉಸ್ತುವಾರಿ ಅರುಣ್ ಸಿಂಗ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಎನ್ನಲಾಗಿದೆ. ಸಚಿವರು ಶಾಸಕರು ನಿಮ್ಮ ಮೇಲೆ ಆರೋಪಿಸ್ತಾ ಇದ್ದಾರೆ, ಹೈಕಮಾಂಡ್ ಬಳಿಯೂ ನಿಮ್ಮ ವಿರುದ್ಧ ಆರೋಪ ಕೇಳಿ ಬಂದಿದೆ, ಇಷ್ಟೆಲ್ಲ ಗೊಂದಲಕ್ಕೆ ನೀವೇ ಕಾರಣ ಅಂತ ಹೇಳ್ತಿದ್ದಾರೆ. ಸಚಿವರ ಇಲಾಖೆಗಳಲ್ಲಿ ಹಸ್ತಕ್ಷೇಪ ಮಾಡ್ತಿದ್ದೀರಂತೆ, ಬೇರೆ ಬೇರೆ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿದೆ, ಇದರಿಂದ ಪಕ್ಷ ಮತ್ತು ಸರ್ಕಾರದ ಇಮೇಜ್ಗೆ ಡ್ಯಾಮೇಜ್ ಆಗಿದೆ, ಜನರು ಹಾಗೂ ವಿಪಕ್ಷಗಳ ಮುಂದೆ ಮುಜುಗರವಾಗಿದೆ. ನಿಮ್ಮ ತಂದೆ ಯಡಿಯೂರಪ್ಪ ಬಿಜೆಪಿ ಕಟ್ಟಿ ಬೆಳೆಸಿದವರು, ನಿಮ್ಮಿಂದ ತಂದೆಗೆ ಕೆಟ್ಟ ಹೆಸರು ಬರದಂತೆ ನೋಡಿಕೊಳ್ಳಿ ಅಂತ ಕಿವಿಮಾತನ್ನ ಹೇಳಿದ್ದಾರೆ. ಸಿಎಂ ಪುತ್ರ ವಿಜಯೇಂದ್ರ ವಿರುದ್ಧ ಎಚ್ ವಿಶ್ವನಾಥ್ ನಿನ್ನೆಯಷ್ಟೇ 20,000 ಕೋಟಿ ಮೊತ್ತದ ಕಾಮಗಾರಿಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ ಆರೋಪವನ್ನ ಮಾಡಿದ್ರು. ಇಂದು ಅದರ ಬಗ್ಗೆ ದಾಖಲೆಗಳನ್ನ ರಿಲೀಸ್ ಮಾಡಿದ್ದಾರೆ. 21,470 ಕೋಟಿ ವೆಚ್ಚದಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆ ಕಾಮಗಾರಿ ನಡೀತಿದೆ, ಹಣವಿಲ್ಲದೆ ಇರುವಾಗ ಯೋಜನೆಗೆ ಮೊತ್ತ ನಿಗದಿಪಡಿಸಿದ್ಯಾಕೆ ಅಂತ ವಿಶ್ವನಾಥ್ ಪ್ರಶ್ನಿಸಿದ್ದಾರೆ. ಅಲ್ಲದೆ ವಿಜಯೇಂದ್ರ ಮೇಲೆ ವಿಶ್ವನಾಥ್ ಕಿಕ್ ಬ್ಯಾಕ್ ಆರೋಪ ಹೊರಿಸಿದ್ದಾರೆ. ಮಕ್ಕಳಿಂದಲೇ ಯಡಿಯೂರಪ್ಪ ಜೈಲಿಗೆ ಹೋಗಿದ್ದಾರೆ, ಈಗ ಮತ್ತೆ ಜೈಲಿಗೆ ಹೋಗೋ ಆತಂಕ ಇದೆ ಅಂತ ವಿಶ್ವನಾಥ್ ಹೇಳಿದ್ದಾರೆ. 21,000 ಕೋಟಿ ರೂಪಾಯಿಂದು ನೀರಾವರಿ ಇಲಾಖೆಯಲ್ಲಿ ಟೆಂಡರ್ ಕರೆಯೋದಕ್ಕೆಲ್ಲ ಸ್ಟೇಜ್ ಸೆಟ್, ಇವರೇನೋ ಟೆಂಡರ್ ಕರೆದು ಬಿಡ್ತಾರೆ, ಕಿಕ್ ಬ್ಯಾಕ್ ತಗೊಂಡು ಕಾಂಟ್ರಾಕ್ಟ್ ಕೂಡ ಕೊಟ್ಬಿಡ್ತಾರೆ. ದುಡ್ಡೆಲ್ಲಿದೆ? ಕಾಂಟ್ರಾಕ್ಟ್ ತಗೊಂಡವನು ಕಿಕ್ ಬ್ಯಾಕ್ ಕೊಟ್ಬಿಟ್ಟು ನೇಣು ಹಾಕೋಬೇಕು. ಬ್ಯಾಕ್ ಅಂದ ತಕ್ಷಣ ಎಷ್ಟು ಪರ್ಸೆಂಟ್ ತಗೋತಾರೆ, ಎಷ್ಟು ಪರ್ಸೆಂಟ್ ತಗೊಂಡಿದ್ದಾರೆ ಹಿಂದೆ? ಎಲ್ಲ ಎಲ್ಲರಿಗೂ ಗೊತ್ತಿರೋ ವಿಚಾರ ಪರ್ಸೆಂಟ್ ಇದು ಎಷ್ಟು ಪರ್ಸೆಂಟ್ ಸರ್ಕಾರ ಅಂತ. ಇದು ಮೋರ್ ದ್ಯಾನ್ ದಟ್, ಅದಕ್ಕಿಂತ ಹೆಚ್ಚು. ಮೋರ್ ದ್ಯಾನ್ ದಟ್ ಪ್ರಶ್ನೆ ಕೂಡ ಕೇಳ್ತಾ ಇದ್ದಾರೆ, ನಿಮ್ಗೆ ಎಷ್ಟು ವಯಸ್ಸು ಅಂತ. ನಾನೇನು ಮುಖ್ಯಮಂತ್ರಿನಾ? ಹೌದಪ್ಪ, ನಾನು ಮುಖ್ಯಮಂತ್ರಿ. ನಾನು ಐ ಆಮ್ ಜಸ್ಟ್ ಎನ್ ಎಮ್ ಎಲ್ ಸಿ, ದಟ್ಸ್ ಆಲ್. ಅವರು ಮುಖ್ಯಮಂತ್ರಿ, ನಿಜ ಮುಖ್ಯಮಂತ್ರಿ. ಅವ್ರನ್ನ ಮಾಡಲಿಕ್ಕೆ ನಾವೆಲ್ಲ ಸಪೋರ್ಟ್ ಮಾಡಿರೋರು ಇದ್ದೀವಿ, ನಮಗೆ ಅನೈತಿಕವಾದ ಹಕ್ಕಿದೆ ಕೇಳೋವಂಥದ್ದು. ಈಗ ಸದ್ಯಕೊಂಡು 21,000 ಕೋಟಿ ರೂಪಾಯಿಂದು ನೀರಾವರಿ ಇಲಾಖೆಯಲ್ಲಿ ಟೆಂಡರ್ ಕರೆಯೋದಕ್ಕೆಲ್ಲ ಸ್ಟೇಜ್ ಸೆಟ್, ಇವರೇನೋ ಟೆಂಡರ್ ಕರೆದು ಬಿಡ್ತಾರೆ, ಕಿಕ್ ಬ್ಯಾಕ್ ತಗೊಂಡು ಕಾಂಟ್ರಾಕ್ಟ್ ಕೂಡ ಕೊಟ್ಟಿದ್ದಾರೆ. ವಿಜಯೇಂದ್ರ ವಿರುದ್ಧದ ಕಿಕ್ ಬ್ಯಾಕ್ ಆರೋಪ ಸತ್ಯಕ್ಕೆ ದೂರವಾದದ್ದು, ವಿಶ್ವನಾಥ್ ಆರೋಪದಲ್ಲಿ ಯಾವುದೇ ಸತ್ಯವಿಲ್ಲ ಅಂತ ಸಿಎಂ ಯಡಿಯೂರಪ್ಪ ಹೇಳಿದ್ದಾರೆ. 21,000 ಕೋಟಿ ಮೊತ್ತದ ಭದ್ರಾ ಮೇಲ್ದಂಡೆ ಕಾಮಗಾರಿ ಸಂಬಂಧ ಬೆಳಗ್ಗೆ ವಿಶ್ವನಾಥ್ ದಾಖಲೆ ರಿಲೀಸ್ ಮಾಡಿದ್ರು. ಎಂಎಲ್ಸಿ ವಿಶ್ವನಾಥ್ ಆರೋಪವನ್ನ ಸಿಎಂ ತಳ್ಳಿಹಾಕಿದ್ದಾರೆ. Stating that they are, you are involved in the government, your son has been involved in government, and also claiming that there is a kickback taken by your son in many irrigation projects. These are all baseless. These are all baseless allegations. And our irrigation secretary is going to clarify everything. This unnecessarily, this type of allegation they are doing it.
there is no basis for that. But is there a political turmoil here, sir? There is only political reason they are. Sir, H. Vishwanath making continuous allegation against you. You are saying that you are becoming. ಹೊನ್ನಾಳಿ ಶಾಸಕ ರೇಣುಕಾಚಾರ್ಯ ಮೇಲೂ ಹೆಚ್ ವಿಶ್ವನಾಥ್ ಕಿಡಿಕಾರಿದರು. ಸತ್ಯ ಹೇಳುವವರ ವಿರುದ್ಧ ಕ್ರಮ ಆಗಬೇಕಾ? ನಾನು ಪ್ಯೂರ್ ಬಿಜೆಪಿ, ನೀನು ಮಿಕ್ಸ್ ಬಿಜೆಪಿ, ನೀನು ಕೆಜಿಪಿಯಿಂದ ಬಂದವನು ಅಂತ ಛೇಡಿಸಿದ್ದಾರೆ. ಅಲ್ಲದೆ ನರ್ಸ್ ಜಯಲಕ್ಷ್ಮಿ ಕತೆ ಏನಾಯಿತು ಅಂತಲೂ ಹಳೆಯದನ್ನ ಕೆದಕಿದ್ದಾರೆ. ಹರತಾಳು ಹಾಲಪ್ಪ ನನ್ನನ್ನ ಉಂಡ ಮನೆಗೆ ಮದ್ದು ಹಾಕುವೆ ಅಂತಾನೆ, ಆದರೆ ಗೆಳೆಯನ ಮನೆಗೆ ಊಟಕ್ಕೆ ಹೋಗಿ ಅತ್ಯಾಚಾರ ಮಾಡಲು ಹೋಗಿದ್ದವನು, ಅದರಿಂದ ಮಂತ್ರಿಗಿರಿ ಕಳೆದುಕೊಂಡಿದ್ದೆ ಅಂತ ವಿಶ್ವನಾಥ್ ಕುಟುಕಿದ್ದಾರೆ. ರೇಣುಕಾಚಾರ್ಯ, ಓ ನೀವು ಬಿ ಜೆ ಪಿಯವ್ರ ಅಂತ ನನ್ನನ್ನು, ನಾನು ಪ್ಯೂರ್ ಬಿ ಜೆ ಪಿಯಪ್ಪ, ನೀನು ಮಿಕ್ಸ್ಡ್ ಬಿ ಜೆ ಪಿ, ಕೆ ಜೆ ಪಿಯಿಂದ ಬಂದಿರವ ನೀನು, ನಾನು ಪ್ಯೂರ್ ಬಿ ಜೆ ಪಿ, ನೀನು ನನ್ನ ಮಂತ್ರಿ ಮಾಡಲಿಲ್ಲ ಅಂತೇಳಿ ಓಡೋಗಿದ್ರಲ್ರಿ, ಆಮೇಲೆ ಯಾಕೆ ನೀವು ಮಂತ್ರಿ ಆದಮೇಲೆ ನಿಮ್ಮನ್ನು ಯಾಕೆ ತೆಗೆದ್ರು ಅಲ್ಲಿಂದ? ಜಯಲಕ್ಷ್ಮಿ ನರ್ಸ್ ಕತೆ ಏನಾಯಿತು? ಏನಪ್ಪ ಹರತಾಳು ಹಾಲಪ್ಪ ನಮ್ಮ ಬಗ್ಗೆ ಮಾತಾಡ್ತಿರಲ್ಲ ನೀವು? ಓ ವಿಶ್ವನಾಥ್ ಅವರು ಉಂಡು ಮನೆಗೆ ಅಲ್ಲಿ ಇಂಥ ವಿಷ ಆಗ್ತಾರೆ, ಅದೇನು ಹಾಂ ಮದ್ದಾಗ್ತಾರೆ ಅಂತ. ಅಯ್ಯ ನೀನು ಸ್ನೇಹಿತನ ಮನೆಗೆ ಊಟ ಮಾಡಲಿಕ್ಕೆ ಹೋಗಿ ಅವನ ಹೆಂಡತಿಯನ್ನೇ ಅತ್ಯಾಚಾರ ಮಾಡೋಕ್ಕೆ ಹೋದವನು, ಮಂತ್ರಿಗಿರಿನೂ ಕಳ್ಕೊಳ್ಳಿಲ್ವೇ ನೀನು? ನೀನು ಮಂತ್ರಿ ಯಾಕೆ ತೆಗೆದ್ರು ಹೇಳ್ರಿ ರಾಜ್ಯಕ್ಕೆ. ನನ್ನ ಮೇಲೆ ಮಾತಾಡ್ತೀರ ರೈಟ್, ಐ ಆಮ್ ಕ್ಲೀನ್, ದಿಸ್ ವಿಶ್ವನಾಥ್ ಇಸ್ ಕ್ಲೀನ್, ನಾನು ಯಾರು ಒಳ್ಳೆ ಮಾತಾಡೋಕ್ಕಾಗಲ್ಲ, ಬೊಟ್ ಮಾಡೋಕ್ಕಾಗಲ್ಲ. ನನ್ನ ನೈತಿಕತೆ ಇರ್ಬೋದು ಅಥವಾ ನನ್ನ ಆಡಳಿತದಲ್ಲಿ ಪಾರದರ್ಶಕತೆ ನಾನು ಮಾಡಿದಂಥದ್ದಲ್ಲ. ರೇಣುಕಾಚಾರ್ಯ, ಓ ನೀವು ಬಿ ಜೆ ಪಿಯವರ ಅಂತ ನನ್ನನ್ನು, ನಾನು ಪ್ಯೂರ್ ಬಿ ನಾನು ಪ್ಯೂರ್ ಬಿಜೆಪಿ, ರೇಣುಕಾಚಾರ್ಯ ಮಿಕ್ಸ್ ಬಿಜೆಪಿ ಅನ್ನೋ ವಿಶ್ವನಾಥ್ ಹೇಳಿಕೆಗೆ ರೇಣುಕಾಚಾರ್ಯ ಕಿಡಿಕಾರಿದ್ದಾರೆ. ವಿಶ್ವನಾಥ್ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಮಾತನಾಡಿದ್ರು, ಅದಕ್ಕೆ ಹಗುರವಾಗಿ ಮಾತನಾಡಬೇಡಿ ಎಂದು ನಾವು ಮಾತನಾಡಿದ್ವಿ. ಅವರ ಆಡಿಯೋ ವಿಡಿಯೋ ನನ್ನ ಬಳಿ ಇದೆ, ಅವರ ನಾಲಿಗೆ ಎಷ್ಟು ಸಂಸ್ಕೃತಿ ಇದೆ ಅಂತ ಗೊತ್ತಿದೆ ಅಂತ ಹೇಳಿದ್ರು. ಅವರ ಬಗ್ಗೆ ಮಾತನಾಡಿದ್ರೆ ನನ್ನ ನಾಲಿಗೆಯೇ ಹೊಲಸಾಗುತ್ತೆ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಮಾತನಾಡಿದಾಗ ನಾವು ನಮ್ಮೆಲ್ಲ ಶಾಸಕರು ಸ್ವಯಂ ಪ್ರೇರಣೆಯಿಂದ ಈ ರೀತಿ ಅಗ್ರವ ಮಾತಾಡಬಾರ್ದು, ನೀವು ಯಾವುದೇ ಪಕ್ಷಕ್ಕೆ ನಿಷ್ಠೆ ಅಲ್ಲ ಅಂತ ಹೇಳಿದ್ದು ಸತ್ಯ. ಚುನಾವಣೆ ಸ್ಪರ್ಧೆ ಮಾಡಬೇಡ ಅಂತ ಹೇಳಿ ಆಟೋಮ್ಯಾಟಿಕ್ ಸ್ಪರ್ಧೆ ಮಾಡಿದರು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಭಾರತೀಯ ಜನತಾ ಪಾರ್ಟಿ ಅವ್ರಿಗೆ ವಿಧಾನ ಪರಿಷತ್ ಸದಸ್ಯರು ಮಾಡಿದರು. ಮಂತ್ರಿ ಸ್ಥಾನ ವಂಚಿತರಾದ ಅಂತೇಳಿ ಹತಾಶೆ ಮನೋಭಾವದಿಂದ ಯಡಿಯೂರಪ್ಪನವ್ರ ಬಗ್ಗೆ ಕುಟುಂಬದ ಬಗ್ಗೆ ಅಗ್ರವ ಮಾತಾಡೋ ಸರಿಯಲ್ಲ. ಅವ್ರು ಹಿರಿಯರು, ಅವ್ರ ಬಾಯಲ್ಲಿ ಅಂಥ ಶಬ್ದಗಳು ಬರಬಾರ್ದು. ಅವ್ರ ಆತ್ಮಲೋಕನ ಮಾಡ್ಕೊಳ್ಳಿ, ಅವ್ರ ಆಡಿಯೋ ವಿಡಿಯೋ ಎಷ್ಟು ಅಸಂಬದ್ಧವಾಗಿದೆ. ಬಹುಶಃ ನಿಮ್ಮ ಹತ್ರ ಎಲ್ಲ ಇದೆ, ಒಂದ್ಸರಿ ಅದನ್ನು ಪ್ಲೇ ಮಾಡ್ರಿ ರಾಜ್ಯದ ಜನರಿಗೆ. ಯಾರು ನಾನು ಹೆಚ್ ವಿಶ್ವನಾಥ್ ವಿರುದ್ಧ ಡಿ ವಿ ಸದಾನಂದ ಗೌಡ ಕೂಡ ಕಿಡಿಕಾರಿದ್ದಾರೆ. ಅತೃಪ್ತಿಗೆ ಕೂಡ ಒಂದು ಮಿತಿ ಇರಬೇಕು. ವಿಶ್ವನಾಥ್ ಹೇಳಿಕೆ ಬಗ್ಗೆ ನಾನು ಗಮನಿಸಿಲ್ಲ, ಇವೆಲ್ಲದರ ಬಗ್ಗೆ ಕೋರ್ ಕಮಿಟಿ ಸಭೆಯಲ್ಲಿ ಮಾತನಾಡ್ತೀನಿ ಅಂತ ಡಿವಿಎಸ್ ಹೇಳಿದರು. ಇನ್ನು ಅರವಿಂದ್ ಬೆಲ್ಲದ ಭೇಟಿ ಮಾಡಿ ಫೋನ್ ಕದ್ದಾಲಿಕೆ ಬಗ್ಗೆ ಪತ್ರ ನೀಡಿದ್ದಾರೆ. ಈ ವಿಚಾರವನ್ನು ಕೇಂದ್ರದ ಗಮನಕ್ಕೆ ತರ್ತೇನೆ. ನಾನು ಬಿಜೆಪಿ ರಾಜ್ಯಾಧ್ಯಕ್ಷನಾಗಿದ್ದೆ, ಆಗ ಜನಾರ್ದನ ರೆಡ್ಡಿಯನ್ನ ಅಮಾನತು ಮಾಡಿದೆ, ಯದ್ನಾಳ್ರನ್ನ ಪಕ್ಷದಿಂದ ಉಚ್ಚಾಟಿಸಿದ್ದೆ, ರೇಣುಕಾಚಾರ್ಯ ಮೇಲೆ ಕ್ರಮಕ್ಕೆ ಮುಂದಾಗಿದ್ದೆ. ಪಕ್ಷದಲ್ಲಿ ಅಶಿಸ್ತು ಕಂಡು ಬಂದಾಗ ನಾನು ಕ್ರಮ ಕೈಗೊಂಡಿದ್ದೆ. ಅದೇ ರೀತಿ ಅಧ್ಯಕ್ಷರು ಸಿಎಂ ತಮ್ಮ ತಮ್ಮ ಕೆಲಸ ಮಾಡಬೇಕು ಅಂತ ಹೇಳಿದರು. ಆದರೆ ನಮ್ಮ ಪಕ್ಷದೊಳಗಿದ್ದುಕೊಂಡು ಆ ಅತೃಪ್ತಿ ಕೂಡ ಒಂದು ಮಿತಿ ಇರಬೇಕು ಅಂತ ನನ್ನ ಅನಿಸಿಕೆ. ನಾನು ಪಕ್ಷದ ಅಧ್ಯಕ್ಷ ಆಗಿದ್ದಾಗ ಪಕ್ಷದ ಅಧ್ಯಕ್ಷನಾಗಿ ಕೆಲಸ ನಿರ್ವಹಿಸಿದೆ. ನಿಮಗೆ ಗೊತ್ತು, ಜನಾರ್ದನ್ ರೆಡ್ಡಿಯನ್ನು ಸಸ್ಪೆಂಡ್ ಮಾಡಿದ್ದೆ, ಯತ್ನಾಳನ್ನು ಸಸ್ಪೆಂಡ್ ಮಾಡಿದ್ದೆ, ರೇಣುಕಾಚಾರ್ಯನ ವಿರುದ್ಧ ಕೂಡ ಕಾರ್ಯಾಚರಣೆ ಮಾಡಿದ್ದೆ. ಸ್ಟ್ರಪರ್ನಾಗಿ ಆ ಕೆಲಸ ಮಾಡಿದ್ದೀನಿ. ಮುಖ್ಯಮಂತ್ರಿ ಆದಾಗ ರಾಜ್ಯದ ಹಿತಾಸಕ್ತಿಯನ್ನು ಒಂದು ವರ್ಷ ಕಾಪಾಡಿದ್ದೀನಿ. ಇವತ್ತು ಕೇಂದ್ರದ ಮಂತ್ರಿಯಾಗಿ ಕೇಂದ್ರದಿಂದ ರಾಜ್ಯಕ್ಕೆ ಏನು ಬೇಕಾ ಅದನ್ನು ಕಾಪಾಡುವಂಥ ಕೆಲಸ ಮಾಡಿದೆ. ಯಾವುದೇ ಮಾಹಿತಿ ಹೆಚ್ ವಿಶ್ವನಾಥ್ ಕಿಕ್ ಬ್ಯಾಕ್ ಆರೋಪಕ್ಕೆ ಶಾಸಕ ರಾಜುಗೌಡ ಕಿಡಿಕಾರಿದ್ದಾರೆ. ವಿಶ್ವನಾಥ್ ಈ ರೀತಿಯ ಹೇಳಿಕೆ ಕೊಡೋದು ಸರಿಯಲ್ಲ, ತಾವು ಹಿರಿಯರಾಗಿದ್ದೀರಿ, ತಪ್ಪು ಮಾಹಿತಿ ಕೊಡಬೇಡಿ, ಇಂತಹ ಸಂದರ್ಭದಲ್ಲಿ ಇರಿಗೇಷನ್ ಪ್ರಾಜೆಕ್ಟ್ ಕೊಡ್ತಿರೋದಕ್ಕೆ ಖುಷಿ ಪಡಬೇಕು, ಎಲ್ಲಾ ಟೆಂಡರ್ಗಳು ಪಾರದರ್ಶಕವಾಗಿ ನಡೆದಿವೆ, ಮಂತ್ರಿಯಾಗಿಲ್ಲ ಅಂತ ಈ ರೀತಿ ಹೇಳಿಕೆ ಕೊಡ್ತಿದ್ದಾರೆ. ನೀರಾವರಿ ಯೋಜನೆಗೆ ಆರ್ಥಿಕ ಇಲಾಖೆ ಸಹಮತ ಕೊಟ್ಟಿದೆ, ಕಿಕ್ ಬ್ಯಾಕ್ ಪಡೆದಿದ್ದಾರೆ ಅನ್ನೋದಾದ್ರೆ ಸಿಬಿಐಗೆ ಕೊಡ್ಲಿ, ನಾ ಕಾನೂನು ಹೋರಾಟ ಮಾಡಲಿ ಅಂತ ಕಿಡಿಕಾರಿದ್ದಾರೆ. ವಿಶ್ವನಾಥ್ ಅವರು ಹಿರಿಯರು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು, ಯಾಕೆಂತಂದರೆ ನಾನು ವಿಶ್ವನಾಥ್ ಅವರಿಗೆ ಬುದ್ಧಿ ಹೇಳಷ್ಟು ವಯಸ್ಸು ನನಗಾಗಿಲ್ಲ, ಅನುಭವನೂ ಇಲ್ಲ.
ಅವರ ರಾಜಕೀಯ ಅನುಭವದಷ್ಟು ನಮ್ಮ ವಯಸ್ಸನೂ ಅಲ್ಲ ಆದರೂ ಹಿರಿಯರಿಗೆ ಒಂದು ಮಾತನ್ನು ರಿಕ್ವೆಸ್ಟ್ ಮಾಡ್ತೇನೆ ದಯವಿಟ್ಟು ಆ ಥರ ತಾವು ಹೇಳಿಕೆ ಕೊಡೋದು ಸರಿಯಲ್ಲ ವಿಶ್ವನಾಥರು ಹಿರಿಯರು ಸ್ವಲ್ಪ ಅರ್ಥ ಮಾಡ್ಕೊಳ್ಳಬೇಕು ಈ ಮಧ್ಯೆ ಸಿಎಂ ಯಡಿಯೂರಪ್ಪಗೆ ಮತ್ತೊಂದು ಬಿಗ್ ಶಾಕ್ ನಡೆದಿದೆ ಒಂದೆಡೆ ಶಾಸಕರು ಮತ್ತೊಂದೆಡೆ ಮಠಾಧೀಶರು ನಾಯಕತ್ವ ವಿರುದ್ಧ ಪಂಚಮಸಾಲಿ ಸಮುದಾಯ ಸಿಡಿದೆದ್ದಿದ್ದಾರೆ ನಿನ್ನೆ ರಾತ್ರಿ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ರನ್ನ ಪಂಚಮಸಾಲಿ ಸಮುದಾಯದ ಜಯ ಮೃತ್ಯುಂಜಯ ಸ್ವಾಮೀಜಿ ಮುಖಂಡರು ಭೇಟಿಯಾಗಿದ್ರು ಶಾಸಕ ಅರವಿಂದ ಬೆಲ್ಲದ ಬಸನಗೌಡ ಪಾಟೀಲ್ ಯತ್ನಾಳ್ ಮುರುಗೇಶ್ ನಿರಾಣಿ ಪರ ಬ್ಯಾಟಿಂಗ್ ಮಾಡಿ ಮೂವರಲ್ಲಿ ಒಬ್ಬರಿಗೆ ಸಿಎಂ ಸ್ಥಾನಕ್ಕೆ ಲಾಬಿ ನಡೆಸಿದ್ದಾರೆ ಪ್ರಮುಖವಾಗಿ ಅರವಿಂದ ಬೆಲ್ಲದ ಹೆಸರು ಪ್ರಸ್ತಾಪಿಸಲಾಗಿದ್ದು ಸಿಎಂ ಸ್ಥಾನಕ್ಕೆ ಬೆಲ್ಲದ್ ಅವರನ್ನು ಪರಿಗಣಿಸಿದ್ದಾರೆ